ಗಣಿನಾಡು ಬಳ್ಳಾರಿ ಅಂದರೆ ನಮಗೆ ತಕ್ಷಣ ನೆನಪಿಗೆ ಬರೋದು ಅಲ್ಲಿನ ಗಣಿ ಧೂಳು ಮತ್ತು ಬಿಸಿಲ ಬೇಗೆ ಮಾತ್ರ. ಜೊತೆಗೆ ಬಳ್ಳಾರಿಯ ಮಗದೊಂದು ವಿಶೇಷತೆ ಅಂದರೆ ಅಲ್ಲಿನ ಮಸ್ತ್ ಮಸ್ತ್ ದಮ್ ಬಿರಿಯಾನಿ ಮತ್ತು ಮಟ್ಕಿ ಬಿರಿಯಾನಿ. ಆದರೆ ಈ ಎಲ್ಲದಕ್ಕೂ ಡಿಫ್ರೆಂಟ್ ಆಗಿರೋ ಮತ್ತೊಂದು ವಿಶೇಷ ಬಿರಿಯಾನಿ ಬಳ್ಳಾರಿಯ ಹಾಟ್ ಫೇವ್ರೇಟ್ ಫುಡ್ಗಳಲ್ಲಿ ಅಗ್ರಸ್ಥಾನ ಪಡೆದಿದೆ. ಯಾವುದು ಆ ಹಾಟ್ ಫೇವ್ರೇಟ್ ಫುಡ್ ಅಂತೀರಾ? ಬನ್ನಿ ನೋಡ್ಕೊಂಡು ಬರೋಣ. ನೀವು ಡೊನ್ನೆ ಬಿರಿಯಾನಿ, ಮಟ್ಕಿ ಬಿರಿಯಾನಿ, ದಮ್ ಬಿರಿಯಾನಿ, ಹೈದರಾಬಾದಿ ಬಿರಿಯಾನಿ ಸೇರಿದಂತೆ ಅನೇಕ ವೆರೈಟಿಯ ಬಿರಿಯಾನಿಗಳನ್ನು ತಿಂದಿರಬಹುದು. ಆದರೆ ಗಣಿನಾಡು ಬಳ್ಳಾರಿಯಲ್ಲಿ ಮಾತ್ರ ವಿಶೇಷವಾದ ಬಿರಿಯಾನಿ ಎಲ್ಲರನ್ನೂ ಸೆಳೆಯುತ್ತಿದೆ. ಎಸ್, ಇತ್ತೀಚೆಗಷ್ಟೇ ನಗರದಲ್ಲಿ ಸೌದಿ ಸ್ಪೆಷಲ್ ಬಿರಿಯಾನಿ ಅಡ್ಡಾ ಒಂದು ಪ್ರಾರಂಭವಾಗಿದ್ದು ಇಲ್ಲಿಯ ಶಾಹಿ ಸ್ಟೈಲ್ ಬಿರಿಯಾನಿ ಮತ್ತು ಅದರ ರುಚಿ ಆಹಾರ ಪ್ರಿಯರನ್ನು ಹುಚ್ಚೆಬ್ಬಿಸಿ ಇಟ್ಟಿದೆ. ಥೇಟ್ ಸೌದಿ ಅರೇಬಿಯಾ ಶೈಲಿಯಲ್ಲಿಯೇ ಪ್ರಾರಂಭಿಸಲಾಗಿರೋ ಈ ಹೋಟೆಲ್ನ ವಿಶೇಷತೆ ಅಂದರೆ ಇಲ್ಲಿ ಒಟ್ಟಾಗಿ 4-6 ಜನ ಸೇರಿದಂತೆ 10 ಜನರ ತಂಡ ಒಂದೇ ತಟ್ಟೆಯಲ್ಲಿಯೇ ಬಿರಿಯಾನಿ ತಿನ್ನಬಹುದು. ಅಲ್ಲದೆ ಬೇರೆ ಹೋಟೆಲ್ಗಳ ಹಾಗೆ ಇಲ್ಲಿ ಟೇಬಲ್ ಕುರ್ಚಿಗಳಿಲ್ಲ. ಏನಿದ್ರೂ ನೆಲದ ಮೇಲೆ ಸ್ನೇಹಿತರು ಕುಟುಂಬದೊಂದಿಗೆ ನೆಮ್ಮದಿಯಾಗಿ ಕಂಫರ್ಟೇಬಲ್ ಆಗಿ ಕುಳಿತು ಊಟ ಮಾಡಬಹುದಾಗಿದೆ. ಹೀಗಾಗಿನೇ ಈ ವಿಶೇಷ ಸೌದಿ ಅರೇಬಿಯಾ ಸ್ಟೈಲ್ ಹೋಟೆಲ್ ಈಗ ಎಲ್ಲರನ್ನು ಕೈಬೀಸಿ ಕರೆಯುತ್ತಿದೆ. ಅರೇಬಿಯನ್ ರೆಸ್ಟೋರೆಂಟ್ ಜ್ಯಾದಾತರ ಆಕೆ ಹೈದರಾಬಾದ್ ಔರ್ ಸೌದಿ ಅರೇಬಿಯಾ ಕೇ ಅಂದರ್ ದುಬೈ ಐಸೆ ಜಗಹ ಪೇ ಖಾನಾ ಮಿಲ್ತಾ ಥಾ ಯೇ ಮಂದಿ ಬೋಲ್ ಕೇ ಸೌದಿ ಕಾ ಸ್ಪೆಷಲ್ ಡಿಶ್ ಹೈ ಯೇ ಸ್ಪೆಷಲ್ ಯಾನೀ ಕೀ ಕಾ ಯೇ ಖಾನಾ ಹೈ ಸೌದಿ ಕೇ ಅಂದರ್ ಪೀನೆ ಕಾ ಆಮ್ತೌರ್ ಪೇ ಯೇ ಖಾನಾ ಬನ್ತಾ ಹೈ ಖಾನೇ ಕೇ ಲಿಯೇ ಅಗರ್ ಸೇ ಕೋಈ ಖಾಹಿಶ್ಮಂದ್ ಹೈ ತೋ ಹೈದರಾಬಾದ್ ಜಾಕೆ ಖಾತಾ ಥಾ ಔರ್ ಸಬ್ಸೆ ಬಡಿ ಖುಷ್ ನಸೀಬಿ ಯೇ ಹೈ ಕೇ ಬಳ್ಳಾರಿ ಕೇ ಅಂದರ್ ಹಮಾರೆ ವಲಿಭಾಯಿ ಬೋಲ್ ಕೇ ಏಕ ಮಂದಿ ಕಾ ರೆಸ್ಟೋರೆಂಟ್ ಓಪನ್ ಕರೇ ಅಲ್ಹಮ್ದುಲಿಲ್ಲಾಹ್ ಕ್ಯಾ ಸ್ಪೆಷಲ್ ಹೈ ಯಹಾಂ ಪೇ ಮಂದಿ ಬೋಲೇ ತೋ ಏಕ ಬಹುತ್ ಬಡಾ ಹೈದರಾಬಾದ್ ಕೇ ಅಂದರ್ ಬಹುತ್ ಇಷ್ಟ ನಾಮ ಹೈ ಮಂದಿ ಕಾ ಅರೆ ಸೌದಿ ಅರಬ್ ಕಾ ಯೇ ಡಿಶ್ ಹೈ ಯೇ ಖಾಸ್ ಕರ್ಕೆ ಸೌದಿ ಅರಬ್ ಕೇ ಅಂದರೆ ಬಹುತ್ ಬೆಹತರೀನ್ ಸೇ ಬನಾತೇ ಹೈ. 20ನೇ ಶತಮಾನದಲ್ಲಿ ಎಲ್ಲರೂ ಟೈಮ್ನ ಹಿಂದೆ ಓಡ್ತಿರೋದರ ಕಾರಣ ಒಟ್ಟಿಗೆ ಕೂತು ಊಟ ಮಾಡುವ ಪದ್ಧತಿಯನ್ನೇ ಕಳೆದುಕೊಂಡಿದ್ದೇವೆ. ಆದರೆ ಈ ಹೋಟೆಲ್ ಮಾತ್ರ ಮತ್ತೆ ನಮ್ಮ ಆ ಹಿಂದಿನ ಪದ್ಧತಿಯನ್ನು ಮರುಕಳಿಸುವಂತೆ ಮಾಡಿದ್ದು, ಎಲ್ಲರೂ ಒಟ್ಟಾಗಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಮತ್ತು ಸ್ನೇಹಿತರು ಹೀಗೆ ಎಲ್ಲರೂ ಒಟ್ಟಿಗೆ ಕೂತು ಒಂದೇ ತಟ್ಟೆಯಲ್ಲಿ ಊಟ ಮಾಡುವ ವ್ಯವಸ್ಥೆಯಿಂದ ನಮ್ಮ ಸಂಬಂಧಗಳು ಮತ್ತು ಬಾಂಧವ್ಯ ಮತ್ತು ಸಂತೋಷ ನೆಮ್ಮದಿ ಮನಸ್ಸಿಗೆ ಸಿಗುವಂತೆ ಮಾಡಿದ್ದಂತೂ ಸುಳ್ಳಲ್ಲ.